ಮೈಸೂರಿನ ಬಸ್ ನಿಲ್ದಾಣದ ಮೇಲಿರುವಂತ ಗುಂಬಜ್ ತೆರವು ಮಾಡೇ ಮಾಡ್ತೀವಿ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಅವರು ಗುಂಬಜ್ ತೆರವಿಗೆ ನಾನು ನೀಡಿದಂತ 2 ದಿನದ ಗಡುವು ಈಗಾಗಲೇ ಮುಗಿದಿದೆ, ಇನ್ನೂ 2 ದಿನ ಬಾಕಿ ಇದೆ. 2 ದಿನದಲ್ಲಿ ತೆರವು ಮಾಡದೇ ಇದ್ದರೆ ನಾನೇ ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿಕೆ ಕೊಡುವ ಮುನ್ನ ಬರಿ ಗುಂಬಜ್ ಇತ್ತು, ನಂತರ ರಾತ್ರಿ ಅದರ ಮೇಲೆ ಕಳಸ ಹೇಗೆ ಬಂತು ಅಂತ ಪ್ರತಾಪ್ ಸಿಂಹ ಪ್ರಶ್ನೆಯನ್ನು ಮಾಡಿದ್ದಾರೆ. पुस्तक बिडुगडे संदर्भदल्ली ऊटी रोड नल्लिरुवंतह जेएसएस कॉलेज न बदियल्लिरुव एनु होस बस स्टैंड इदे अदर मेलगडे निर्माण माडिरुवंत गुंबज गळन्नु इन्नु 3-4 दिनगळल्ली तेरव माडबेकु अंत हेळि केआरआईडीएल अधिकारिगळिगे सूचिसिदिनि. ओंदु वेळे अवरु तेरव माडलिल्ल अंद्रे नाने खुद्दागि जेसीबि तंदु अदन्नु तेरव माड्तीनि अंत हेळिदिनि. ई 2 दिन आगिदे, इन्नु 2 दिन कायतने. ಅಲ್ಲ ಗುಂಬಜ್ ಮೇಲೆ ಕಳಸ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂತದ್ದು ನನಗೇನೋ ಹೊಸ ಬೆಳವಣಿಗೆ, ಇದ್ಯಾವುದೋ ಒಂದು ಹೊಸ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ಕಾಣಿಸ್ತಿದೆ. ಒಂದು ವೇಳೆ ಕಳಸ ಇಡೋದೇ ಆಗಿದ್ದರೆ ಈ ಒಂದು ನಾನು ಹೇಳಿಕೆ ಕೊಡೋವರೆಗೂ ಕೂಡ ಆ ಕಳಸ ಎಲ್ಲಿ ಹೋಗಿತ್ತು? ಯಾಕೆ ಅಧಿಕಾರಿಗಳು ಈ ರೀತಿ ವರ್ತನೆಯನ್ನು ಮಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಮಾಡುತ್ತಿದ್ದಾರೆ, ಯಾವ ಆಜ್ಞೆಗೆ ಅನುಗುಣವಾಗಿ ಮಾಡುತ್ತಿದ್ದಾರೆ ಅಂತ ನನಗೆಂತೂ ತಿಳಿತಾ ಇಲ್ಲ. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, 4 ದಿನ ಹೇಳಿದ್ದೀನಿ, 3-4 ದಿನ ಅಂತ ಹೇಳಿ 4 ದಿನದಾದ ನಂತರ ಅಲ್ಲಿ ಗುಂಬಜ್ ಓಡಿಸ್ತೀನಿ ಅನ್ನೋಕೆ ಪ್ರತಾಪ್ ಸಿಂಹ ಯಾವನ್ರಿ ಸಂಸದನಾಗಿ ಕಾಮನ್ ಸೆನ್ಸ್ ಬೇಡವಾ? ಏನು ಅವರು ಮನೆಯಿಂದ ದುಡ್ಡು ಹಾಕಿ ಬಸ್ ನಿಲ್ದಾಣ ಕಟ್ಟಿಸ್ತಾ ಇದ್ದಾರಾ? ಅಧಿಕಾರಿಗಳು ವಿನ್ಯಾಸ ಕೊಡುವಾಗ ಏನು ಮಾಡ್ತಾ ಇದ್ರಿ? ಈಗ ನಾನೇ ಹೊಡೆಯುತ್ತೇನೆ ಅಂದರೆ ಅದರ ಅರ್ಥ ಏನು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರೋದು ಇವರು. ಪೋಲರೈಸೇಷನ್ ಅಪ್ ಓಟ್ಗೋಸ್ಕರ ಮಾಡ್ತಾ ಇರತಕ್ಕಂತ ಪ್ರಯತ್ನ ಇವೆಲ್ಲ ಮಾಡಕ್ಕೆ ಹೋಗಬಾರ್ದು ಯಾರು ಕೂಡ. ಒಬ್ಬ ಎಂ ಪಿ ಆಗಿ, 2ನೇ ಸಾರಿ ಎಂ ಪಿ ಆಗಿ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಏನು ಹೇಳೋದು? ಸರ್ಕಾರ ಖರ್ಚು ಮಾಡಿ ಕಟ್ಟಿಸಿರ್ತದೆ, ಇವನೇ ಅವನ್ ಕೆಡುವಕ್ಕೆ? ಇವನ್ ದುಡ್ಡ ಸರ್ಕಾರದ ದುಡ್ಡು, ಹಿಂಗೆ ಇರಬೇಕು ಅಂತ ಎಲ್ಲಿದೆ? ಇಂಜಿನಿಯರ್ಗಳು ಸರ್ಕಾರದವರಲ್ವಾ? ಖಾಸಗಿ ಇಂಜಿನಿಯರ್ಗಳ ಪ್ಲಾನ್ ಮಾಡಿದ್ದು ಗುಂಬಜ್ ಥರ ಇರಬಾರ್ದು, ಅದ್ರ ಥರ ಇರಬಾರ್ದು. ಗುಂಬಜ್ನೆಲ್ಲ ಹೊಡೆದು ಬಿಡ್ತಾರ? ಗುಂಬಜ್ ಥರ ಇರೋವನ್ನೆಲ್ಲ ಹೊಡೆದಾಕಿಲ್ರಿ. ಆ ಕಾಲ ಕಟ್ಟಿದ್ರು ಅವರು, ಇತಿಹಾಸದಲ್ಲಿ ಇತಿಹಾಸ ಆಗ್ಬಿಟ್ಟದೆ, ಅದನ್ನ ತಿರ್ಚಕ್ಕೆ ಹೋಗ್ಬಾರ್ದು ಯಾವಾಗಲೂ. ಅದು ಅದೇ ಹೇಳದ್ನಲ್ಲ, ಪೋಲರೈಸೇಷನ್ ಬೋರ್ಡ್ಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲ. ರಾಜ್ಯದಲ್ಲಿ ಕೇಸರಿ ರಾಜಕೀಯ ಶುರುವಾಗಿದೆ. ಸರ್ಕಾರ